ಅಭಿಮನ್ಯು ಮತ್ತು ಉತ್ತಮೋಜಸ್, ಅವರಿಗಿಬ್ಬರಿಗೆ ವಿಕ್ರಾಂತ ಅಂತ ಶಬ್ದ ಇದೆ, ವೀರ್ಯವಾನ್ ಅಂತ ಶಬ್ದ ಇದೆ. ವಿಕ್ರಾಂತ ಅಂದರೆ ದಾಟಿದವನು, ಕ್ರಾಂತದರ್ಶಿ, ಕೊನೆಯನ್ನು ಚೆನ್ನಾಗಿ ಅರಿತವನು ಅಂತ ಹೇಳುವಾಗ ಬರುವ ಮಾತು. ಇವನು ಬಹಳ ಅಂದರೆ ದೃಪದನ ಮೇಲೆ ಕಣ್ಣಿತ್ತು ಅನ್ನೋದಕ್ಕೆ ಗೊತ್ತಾಗ್ಲಿಕ್ಕೋಸ್ಕರನೇ ಧೃಷ್ಟದ್ಯುಮ್ನ ಹೆಸರು ಹೇಳಿದ, ಉತ್ತಮೋಜಸ್ನ ಹೆಸರು ಹೇಳಿದ, ಯುಧಾಮನ್ಯುವಿನ ಹೆಸರು ಹೇಳಿದ. ಇವರು ಮೂವರು ಕೂಡ ದೃಪದನ ಮನೆಯಲ್ಲೇ ಹುಟ್ಟಿದವರು, ದೃಪದನ ಮನೆತನದ ಮುಂದಿನ ಪೀಳಿಗೆಯವರು. ಅಂದರೆ ನಾಲ್ಕು ಜನ ದೃಪದನ ಮನೆಯಿಂದಲೇ ಬಂದವರು. ಅದರಿಂದಾಗಿ ದೃಪದನ ಸೈನ್ಯ ಅದು ಅತ್ಯಂತ ಬಲಿಷ್ಠ ಅನ್ನೋದು ಅವರಿಗೆ ಗುರುಗಳಿಗೆ ಗುರುದಕ್ಷಿಣೆಯನ್ನು ಒಪ್ಪಿಸುವ ಸಂದರ್ಭದಲ್ಲೇ ಇದು ಗೊತ್ತಾಗಿತ್ತು. ಅವರ ದೇಶದ ಹೊರಗಿನ ಸಾಮಾನ್ಯ ಪ್ರಜೆಗಳ ಕೈಯಿಂದಲೇ ಸೋತು ಬಂದಿದ್ದ ದುರ್ಯೋಧನ. ಊರವರು ಯುದ್ಧ ಮಾಡಿದವರಲ್ಲ, ಸೈನಿಕರಲ್ಲ, ಊರ ಹೊರಬಾಗಿಲಿನಲ್ಲಿ ನಿಂತು ತಮ್ಮ ದೇಶಕ್ಕಾಗಿ ಪ್ರಾಣ ಕೊಡಬೇಕು ಅಂತ ಸಿದ್ಧವಾಗಿದ್ದ ಜನರ ಕೈಯಲ್ಲಿ ಪೆಟ್ಟು ತಿಂದು ಬಂದವರು ದುರ್ಯೋಧನಾದಿಗಳು. ಇದವರಿಗೆ ನೆನಪಿದೆ, ಹಾಗಾಗಿ ಅವರಿಬ್ಬರನ್ನು ಮತ್ತೆ ನೆನಪಿಸ್ತಾನೆ. ಅಂದರೆ ಇಷ್ಟು ಬಲಿಷ್ಠವಾದ ಸೈನ್ಯದಲ್ಲಿ ಇವರೆಲ್ಲ ಕೊಡುಗೆ ತುಂಬ ದೊಡ್ಡದಾಗಿ ನಿಲ್ಲುತ್ತೆ, ನನಗೆ ಅಂಥ ಒಂದು ಅನುಕೂಲತೆ ಇಲ್ಲ